ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸಿ ಪಿ ಟ್ಯೂಟೋರಿಯಲ್ಸ್ ನಾನು ಈ ವಿಡಿಯೋನಲ್ಲಿ ನಿಮಗೆ ಏನು ತೋರಿಸ್ತಿದ್ದೀನಿ ಅಂತ ಅಂದರೆ ಈಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಹತ್ತಿರ ಬರ್ತಾ ಇದೆ ಸೊ ಜೂನಲ್ಲಿ ನಡೀಬೋದು ಸೊ ಆ ಜೂನಲ್ಲಿ ನಡೆಯುವಂತಹ ಪರೀಕ್ಷೆಗಳಿಗೆ ಅಂದರೆ ಎಕ್ಸಾಮ್ಗಳಿಗೆ ನಿಮಗೆ ಬೇಕಾಗಿರುವಂಥ ಮಾಡಲ್ ಕ್ವಶನ್ ಪೇಪರ್ಸ್ ಏನಿದೆ ಅದು ಗೌರ್ಮೆಂಟ್ ಆಫ್ ಕರ್ನಾಟಕ ಆಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ ಸೊ ಗೌರ್ಮೆಂಟ್ ಅವರೇ ಬಿಟ್ಟಿದ್ದಾರೆ ಅದು ನಿಮಗೆ ಹೇಗೆ ನಿಮ್ಮ ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಾನು ಸುಲಭವಾಗಿ ಹೇಳ್ಕೊಡ್ತೀನಿ ಅಂದರೆ ಈಸಿಯಾಗಿ ಹೇಳ್ಕೊಡ್ತೀನಿ ಸೊ ನೀವು ಕನ್ನಡ ಮೀಡಿಯಮ್ ಆಗಿರ್ಬೋದು ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು ನೀವು ಇದರ ಸದುಪಯೋಗನ ಪಡ್ಕೊಳ್ಳಿ ಸೊ ಫಸ್ಟು ನೀವು ಒಂದು ಬ್ರೌಝರ್ಗೆ ಹೋಗಬೇಕಾಗುತ್ತೆ ಬ್ರೌಝರ್ಗೆ ಹೋಗಿಬಿಟ್ಟು ನಾನು ಕ್ರೋಮ್ ಬ್ರೌಸರ್ಗೆ ಹೋಗ್ತಿದ್ದೀನಿ ಸೊ ಬ್ರೌಸರ್ಗೆ ಹೋಗಿಬಿಟ್ಟು ಅಲ್ಲಿ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಅಂತ ಬರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ ನೋಡಿ ಎಲ್ಲಿದೆ ಅದನ್ನು ಕ್ಲಿಕ್ ಮಾಡಿ ಸೊ ಫಸ್ಟ್ ಫಂತ್ ಏನಿದೆ ಎಸ್ ಎಲ್ ಸಿ ಅದನ್ನು ನೀವು ಮತ್ತೆ ಕ್ಲಿಕ್ ಮಾಡಿ ಸೊ ನೋಡಿ ಇದರ ಅಫಿಷಿಯಲ್ ವೆಬ್ಸೈಟು ಓಪನ್ ಆಯಿತು ನೀವು ಇದನ್ನು ಕನ್ನಡದಲ್ಲಿ ನೋಡಬೇಕು ಈ ವೆಬ್ಸೈಟ್ ಅಂತ ಹೇಳಿದರೆ ಕನ್ನಡನ ಟಿಕ್ ಮಾಡ್ಕೊಳ್ಳಿ ಇಲ್ಲಿದೆ ಇಂಗ್ಲೀಷ್ ಅಂತ ಇದೆ ಇಂಗ್ಲೀಷಲ್ಲಿ ನೋಡಬೇಕು ಅಂದರೆ ಕ್ಲಿಕ್ ಮಾಡಿದ ತಕ್ಷಣ ಇಂಗ್ಲೀಷ್ ಆಗುತ್ತೆ ಕನ್ನಡದಲ್ಲಿ ನೋಡಬೇಕು ಅಂದರೆ ಕನ್ನಡ ಆಗುತ್ತೆ ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ನಾನು ಇಂಗ್ಲೀಷ್ ಅಂತ ಕ್ಲಿಕ್ ಮಾಡ್ತೀನಿ ವೆಬ್ಸೈಟು ಇಂಗ್ಲೀಷಲ್ಲಿ ಬರುತ್ತೆ ಓಕೆ ನೀವು ಇದನ್ನು ಡೆಸ್ಕ್ಟಾಪ್ ಸೈಟ್ ಅಂದರೆ ಕಂಪ್ಯೂಟರ್ನಲ್ಲಿ ನೋಡೋ ಥರ ನೋಡೋದಾದರೆ ಇಲ್ಲಿ ಮೇಲಿರೋ ಮೂರು ಚುಕ್ಕೆ ಅಥವಾ ಆ್ಯರೋ ಮಾರ್ಕ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ ಅದನ್ನು ತಗೊಳ್ಳಿ ನೋಡಿ ಈ ಥರ ಕಾಣಿಸುತ್ತೆ ಆವಾಗ ನೀವು ಝೂಮ್ ಮಾಡ್ಕೋಬೋದು ಇಲ್ಲಿ ಏನೇನು ಸರ್ವಿಸಸ್ ಅವೈಲೇಬಲ್ ಇದೆ ಅದು ತೋರಿಸುತ್ತೆ ಸೊ ನಾವು ಡೈರೆಕ್ಟಾಗಿ ಕ್ವಶನ್ ಪೇಪರ್ ಎಲ್ಲಿ ಸಿಗುತ್ತೆ ಅಂತ ಹೇಳ್ತಿದ್ವಿ ಅದು ಎಲ್ಲಿ ಅಂದರೆ ಇಲ್ಲಿ ಡಾಕ್ಯುಮೆಂಟ್ಸ್ನಲ್ಲಿ ಸಿಗುತ್ತೆ ಸೊ ನಾವು ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡೋಣ ಅದರಲ್ಲಿ ನಮಗೆ ಯಾವ ಬೇ ಯಾವ್ದು ಬೇಕು ಸೊ ನಾವೀಗ ಸರ್ಚ್ ಮಾಡ್ತಾ ಇರೋದು ಎಸ್ ಎಸ್ ಎಲ್ ಸಿ ಸೊ ಎಸ್ ಎಲ್ ಸಿ ಡೌನ್ ಯಾರೋನ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಆ್ಯಾರೋ ಥರ ಇದೆನೋ ಅದನ್ನು ಕ್ಲಿಕ್ ಮಾಡಿ ಸೊ ನಮಗಿದ್ರಲ್ಲಿ ಏನು ಬೇಕು ಟೈಮ್ ಟೇಬಲ್ ನೋಟಿಫಿಕೇಷನ್ ಸರ್ಕ್ಯುಲೇ ಸರ್ಕ್ಯುಲರ್ಸ್ ಅದು ಯಾವುದು ಬೇಡ ಜಸ್ಟ್ ನಮಗೆ ಕ್ವಶನ್ ಪೇಪರ್ ಬೇಕು ನೋಡಿ ಇಲ್ಲಿದೆ ಸೊ ಕ್ವಶನ್ ಪೇಪರ್ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಕ್ವಶನ್ ಪೇಪರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬ್ರೋಸ್ ಆಗಿಬಿಟ್ಟು ಅದೇನು ಬರುತ್ತೆ ಮಾಡಲ್ ಕ್ವಶನ್ ಪೇಪರ್ಸ್ ಕೀ ಆನ್ಸರ್ಸ್ ಆ್ಯನ್ಯೂಯಲ್ ಲರ್ನ್ ಸಪ್ಲಿಮೆಂಟ್ರಿ ಪೇಪರ್ಸ್ ಅಂತ ಮೂರು ಆಪ್ಷನ್ಸ್ ಕೊಡುತ್ತೆ ಸೊ ನಿಮಗೆ ಯಾವುದು ಬೇಕೋ ಆ ಆಪ್ಷನ್ಸ್ನ ನೀವು ನೀವು ತೊಗೋಬೋದು ಸೊ ನಮಗೀಗ ಸದ್ಯಕ್ಕೆ ಮಾಡಲ್ ಕ್ವಶನ್ ಪೇಪರ್ಸ್ ಬೇಕಾಗಿದೆ ಸೊ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಏನು ಬರುತ್ತೆ ಮತ್ತೆ ಒಂದು ಇನ್ ಇಂಟರ್ಫೇಸ್ ಬರುತ್ತೆ ಸೊ ಅದರಲ್ಲಿ ನಮಗೆ ಫಸ್ಟ್ ಒಂತ್ ಮಾಡಲ್ ಕ್ವಶನ್ ಪೇಪರ್ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಜೂನ್ ನೋಡಿ ಜೂನ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಸೊ ಟ್ವೆಂಟಿ ಒನ್ನಲ್ಲಿ ನಡೀತಿರೋ ಎಕ್ಸಾಮಿಂದು ಸೊ ಇದನ್ನು ಕ್ಲಿಕ್ ಮಾಡಿ ಸೊ ನೋಡಿ ನಿಮಗೆ ಪ್ರಥಮ ಭಾಷೆ ಅಂದರೆ ನೀವು ಪ್ರಥಮ ಭಾಷೆ ಯಾವ್ದು ತೊಗೊಂಡಿರ್ತೀರಾ ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ತೊಗೊಂಡಿರ್ತೀರ ಕನ್ನಡ ಹಿ ಹಿಂದಿ ತೆಲುಗು ತಮಿಳ್ ಉರ್ದು ಇಂಗ್ಲೀಷ್ ಮರಾಠಿ ಸಂಸ್ಕೃತ ದ್ವಿತೀಯ ಭಾಷೆ ಯಾವ್ದು ತೊಗೊಂಡಿರ್ತೀರಾ ಇಂಗ್ಲೀಷ್ ಕನ್ನಡ ಇವೆರಡ್ರಲ್ಲಿ ಅದರ ಒಂದು ತಗೋಬೇಕು ತೃತೀಯ ಭಾಷೆ ಅಂದರೆ ಹಿಂದಿ ಕನ್ನಡ ಇಂಗ್ಲೀಷ್ ಸಂಸ್ಕೃತ ಅರೇಬಿಕ್ ಉರ್ದು ತುಳು ಕೊಂಕಣಿ ಗಣಿತ ಗಣಿತ ಮೀನ್ಸ್ ಮ್ಯಾಥಮೆಟಿಕ್ಸ್ ವಿಜ್ಞಾನ ಮೀನ್ಸ್ ಸೈನ್ಸ್ ಮತ್ತು ಸಮಾಜ ವಿಜ್ಞಾನ ಮೀನ್ಸ್ ಸೋಷಿಯಲ್ ಸೈನ್ಸ್ ನೋಡಿ ಇದರಲ್ಲಿ ಎಲ್ಲದರಲ್ಲೂ ಏನೇನಿದೆ ಎರಡೆರಡು ಬಿಟ್ಟಿದ್ದಾರೆ ಕ್ವಶನ್ ಪೇಪರ್ಸ್ನ ಪ್ರಶ್ನೆ ಪತ್ರಿಕೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಅಂತ ನನಗೆ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸೈನ್ಸಿಂದು ಒಂದು ತೊಗೊಳ್ತೀನಿ ಆಂಗ್ಲ ಮಾಧ್ಯಮದ್ದಾದರೂ ಕ್ಲಿಕ್ ಮಾಡ್ಕೊಳ್ಳಿ ನೋಡಿರಿ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಕನ್ನಡ ಮಾಧ್ಯಮ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಕನ್ನಡ ಮಾಧ್ಯಮ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಆಂಗ್ಲ ಮಾಧ್ಯಮ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಆಂಗ್ಲ ಮಾಧ್ಯಮ ಅಂತ ಇದೆ ಸೊ ನಮಗೆ ಕನ್ನಡ ಮೀಡಿಯಮಲ್ಲಿ ಬೇಕಿದ್ದರೆ ಕನ್ನಡ ಮಾಧ್ಯಮನ ತಗೊಳ್ಳಿ ಇಂಗ್ಲೀಷ್ ಮೀಡಿಯಮ್ ಅಂದರೆ ಆಂಗ್ಲ ಮಾಧ್ಯಮ ಬೇಕಾದರೆ ಆಂಗ್ಲ ಮಾಧ್ಯಮದ ಮೇಲೆ ಕ್ಲಿಕ್ ಮಾಡಿ ಸೊ ನೋಡಿರಿ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಆಂಗ್ಲ ಮಾಧ್ಯಮ ಪ್ರಶ್ನೆ ಪತ್ರಿಕೆ ಒಂದು ಡೌನ್ಲೋಡ್ ಅಂತ ಬಂದರೆ ಅದನ್ನು ಡೌನ್ಲೋಡ್ ಅಂತ ಕೊಡಿ ಒಂದೊಂದು ಮೊಬೈಲಲ್ಲಿ ಡೈರೆಕ್ಟ್ ಆಗುತ್ತೆ ಸೊ ಅದನ್ನು ವರ್ಡಲ್ಲಿ ಓಪನ್ ಮಾಡೋಣ ಸೊ ನೋಡಿ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಇವಾಗ ನಮ್ಮ ಸ್ಕ್ರೀನ್ ಮೇಲೆ ನಿಮ್ಮ ಮೊಬೈಲಲ್ಲೇ ನೀವು ಓದ್ಕೋಬೋದು ನೋಡಿ ಇದೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂದರೆ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಬೋರ್ಡವರು ಮಾಡಲ್ ಕ್ವಶನ್ ಪೇಪರ್ ಒನ್ ಇಂಗ್ಲೀಷ್ ಮೀಡಿಯಮ್ ರೆಗ್ಯುಲರ್ ಫ್ರೆಶ್ ಅಂದರೆ ರೆಗ್ಯುಲರ್ ಆಗಿ ಫ್ರೆಶ್ ಆಗಿ ಈ ವರ್ಷವೇ ಫಸ್ಟ್ ಬರಿತಿರೋರು ಫ್ರೆಶ್ ಆಗಿ ಬರಿತಿರೋರು ಫೇಲ್ ಕ್ಯಾಂಡಿಡೇಟ್ಸ್ ಅಲ್ಲ ಅವರಿಗೋಸ್ಕರ ಇದನ್ನು ಕೊಟ್ಟಿದ್ದಾರೆ ಸೊ ನೀವು ಫುಲ್ ಕ್ವಶನ್ ಪೇಪರ್ ನೋಡಿ ತ್ರೀ ಆಫ್ ಫೈ ಫೈವ್ ಪೇಜಸ್ ಇದೆ ಇದನ್ನು ನೀವು ಆರಾಮಾಗೆ ನೀವು ಓದ್ಕೊಬೋದು ಇದನ್ನು ನೀವು ನಿಮ್ಮ ಮೊಬೈಲಲ್ಲೇ ಸೇವ್ ಆಗಿರುತ್ತೆ ಯಾವಾಗ ಬೇಕಾದರೂ ಅವಾಗ ತಗೋಬೋದು ಅಥವಾ ನಿಮಗೆ ಮೊಬೈಲಲ್ಲಿ ಓದೋದು ಕಷ್ಟ ಆದರೆ ನೀವು ಪ್ರಿಂಟ್ ಮಾಡ್ಬೋದು ಸೊ ಇದು ಪಿ ಡಿ ಎಫಲ್ಲಿರೋದ್ರಿಂದ ನೀವು ಝೂಮ್ ಬೇಕಾದ್ರೂ ಝೂಮ್ ಮಾಡಿಕೊಂಡು ಓದ್ಬೋದು ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತಿದ್ದೀನಿ ಫ್ರೆಂಡ್ಸ್ ಸೊ ಇದನ್ನು ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆ ಕಳಿಸಿ ಇದು ಯಾರ್ಯಾರಿಗೆ ಯೂಸ್ ಆಗುತ್ತೋ ಯಾರ್ಯಾರು ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಾರೋ ಅವರಿಗೆಲ್ಲರಿಗೂ ಕಳಿಸಿ ಅವರು ಇದರ ಹೆಲ್ಪ್ ಪಡ್ಕೊಂಡು ಬಿಟ್ಟು ಈ ಮಾರ್ಕ್ಸ್ ಚೆನ್ನಾಗಿ ತಕೊಳ್ಳಿ ಈ ಕೋವಿಡಲ್ಲಿ ಪಾಪ ಅವ್ರಿಗೂ ಸ್ವಲ್ಪ ಕಷ್ಟ ಆಗಿರುತ್ತೆ ಸ್ಕೂಲ್ಗೆ ರೆಗ್ಯುಲರಾಗಿ ಹೋಗೋಕೆ ಸೊ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಪಿ ಕೀಪ್ ವಾಚಿಂಗ್ ಸಿ ಪಿ ನಾನು ಮತ್ತೆ ನಿಮಗೆ ಉಪಯೋಗ ಆಗೋಂತಹ ವಿಡಿಯೋಗಳನ್ನು ತೋರಿಸ್ತೀನಿ ಓಕೆ ಥ್ಯಾಂಕ್ ಯು